ಹತ್ತಣಿಯಲ್ಲಿ ಸ್ಪರ್ಧೆಗೆ ಪಟ್ಟು ಹಿಡಿದ ಲಕ್ಷ್ಮಣ ಸವದಿ ಕುಮಟಳ್ಳಿಗೆ ಟಿಕೆಟ್ ಕೊಡಬೇಕೆಂದು ಜಾರಕಿಹೊಳಿ ಪಟ್ಟು ಟಿಕೆಟ್ ಸಿಗದವರು ಬಿಜೆಪಿಗೆ ಗುಡ್ ಬೈ ಹೇಳುವುದು ಗ್ಯಾರಂಟಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಶಿಷ್ಯ ಅಂದರೆ ಆಪ್ತ ಮಹೇಶ್ ಕುಮ್ಟಳ್ಳಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ವಿರುದ್ಧ ಲಕ್ಷ್ಮಣ್ ಸವದಿ ಸೋತಿದ್ರು ನಂತರ ಬದಲಾದ ಸನ್ನಿವೇಶದಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾದಂಥ ರಮೇಶ್ ಜಾರಕಿಹೊಳಿ ಶ್ರೀಮಂತ್ ಪಾಟೀಲ್ ಹಾಗೆ ಮಹೇಶ್ ಕುಮ್ಟಳ್ಳಿ ಕರ್ಕೊಂಡು ಬಿ ಜೆ ಪಿ ಬಂದರು ನಂತರ ಮರೋ ಚುನಾವಣೆಯಲ್ಲಿ ಗೆದ್ದರು ಮಹೇಶ್ ಕುಮಟಳ್ಳಿ ಬಿ ಜೆ ಪಿಯಿಂದ ಗೆದ್ದರು ಏನು ಆ ಸಂದರ್ಭದಲ್ಲಿ ಏನು ರಮೇಶ್ ಜಾರಕಿಹೊಳಿ ಮತ್ತು ಟೀಮ್ ಇವರೆಲ್ಲ ರಾಜೀನಾಮೆ ಕೊಟ್ಟ ಪರಿಣಾಮ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬಂತು ಆ ಬಿ ಜೆ ಪಿ ಸರ್ಕಾರದಲ್ಲಿ ಎಂ ಎಲ್ ಎ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಂತಹ ಲಕ್ಷ್ಮಣ ಸವದಿಯನ್ನ ಎಂ ಎಲ್ ಸಿ ಮಾಡಿ ಡಿ ಸಿ ಎಂ ಮಾಡಿದ್ರು ನಿರೀಕ್ಷಣೆ ಮಾಡಿದವರಿಗೆ ಮಿನಿಸ್ಟರ್ ಸಿಕ್ಕಲ್ಲ ಯಶೋಜನ್ ಡಿ ಸಿ ಎಂ ಎಂ ಎಲ್ ಸಿ ಮಾಡಿ ಡಿ ಸಿ ಎಂ ಮಾಡಿದ್ರು ಇದು ಬಹಳ ಮಾದ ಆಶ್ಚರ್ಯ ಸೊ ಇದೀಗ ಅದೇ ವ್ಯಕ್ತಿ ಲಕ್ಷ್ಮಣ ಸವದಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಂತಹ ಲಕ್ಷ್ಮಣ ಸವದಿ ಈಗ ನನಗೆ ಬಿಜೆಪಿಯಿಂದ ಬೈಲಕ್ಷನ್ ಗೆದ್ದಿರ್ತಕ್ಕಂಥ ಮಹೇಶ್ ಕುಮಟಳ್ಳಿ ಟಿಕೆಟ್ ಕೊಡ್ಬಿಡಿ ನನಗೆ ಕೊಡಿ ಅಂತ ಓಡಾಡ್ತಿದ್ದಾರೆ ಆದರೆ ಮ ರಮೇಶ್ ಜಾರಕಿಹೊಳಿ ಹೇಳ್ತಾವ್ರೆ ನೀವು ಅಖಾಡದಲ್ಲಿ ಸೋತವ್ರು ನಮ್ಮಿಂದ ನಿಮಗೆಲ್ಲ ಡಿ ಸಿ ಎಂ ಪಟ್ಟ ನಿಮ್ಮ ಎಮ್ ಎಲ್ ಸಿ ಪಟ್ಟ ಸಿಕ್ಕಿರೋದು ನೀವು ಬಲ್ತಿರೋದೆ ನಮ್ಮಿಂದ ನೀವು ಚಿಗತ್ಕೊಂಡಿರೋದೆ ನಮ್ಮಿಂದ ನಿಮ್ಮ ಜೀವದಾನ ಸಿಕ್ಕಿರದೆ ನಮ್ಮಿಂದ ನೀವು ಡಿ ಸಿ ಎಮ್ ಅಂತ ನಿಮ್ಮ ಲೈಫ್ ಟೈಮಲ್ಲಿ ಸಿಗ್ತಿರಲಿಲ್ಲ ನಮ್ಮ ಕಾರಣಕ್ಕೆ ನೀವು ಡಿ ಸಿ ಎಮ್ ಆದ್ರಿ ಇವೆಲ್ಲ ಸರಿ ಹೋಗಲ್ಲ ಮಹೇಶ್ ಕುಂಪ್ಟಳ್ಳಿ ಟಿಕೆಟ್ ಅಂತವ್ರೆ ಬಟ್ ಲಕ್ಷ್ಮಣ್ ಸೌಧಿ ಸ್ಟ್ರಾಂಗ್ ಆಗಿ ಕೇಳ್ತಾ ಇದ್ದಾರೆ ಟಿಕೆಟ್ ನನಗೆ ಕೊಡ್ಲೇಬೇಕು ಲಕ್ಷ್ಮಣ ಸೌಧಿ ಸ್ಟ್ರಾಂಗ್ ಆಗಿದ್ರೆ ವಿಧಾನಸಭೆ ಚುನಾವಣೆಗೆ ಗೆಲ್ಬೇಕಾಗಿತ್ತು ಈ ಸಲ ಕೊಡಿ ಗೆಲ್ತೀನಿ ಅಂತ ಅವರು ಇದು ಲಾಸ್ಟ್ ಟೈಮ್ ಬಯಲಿಕೆಯಲ್ಲಿ ಬಿಟ್ಕೊಟ್ಟಿದ್ದು ಟಿಕೆಟ್ ಬಿಟ್ ಅವರು ಅಲ್ಲಿ ಅವ್ರಿಗೆ ಬಿಟ್ ಬಂದಿದ್ಕೆತಾನೇ ಇವರಿಗೆಲ್ಲ ಅಷ್ಟು ಇಷ್ಟೆಲ್ಲ ಆಗಿದ್ದು ಅಂತ ರಮೇಶ್ ಜಾರಕಿಹೊಳಿ ಹ್ಮ್ ನಿಮ್ಮ ಡಿ ಸಿ ಎಂ ಐತಲ್ಲ ಆ ಡಿ ಸಿ ಎಂ ಡೆಸಿಗ್ನೇಷನ್ ಅದು ಮಹೇಶ್ ಕುಮ್ಟಳ್ಳಿ ರಮೇಶ್ ಜಾರಕಿಹೊಳಿ ಅವ್ರ ಭಿಕ್ಷೆ ಇದ್ದಂಗೆ ನಾವು ನಾವು ತಾನೇ ನೀವು ಇವೆಲ್ಲ ಆಗಿದೀವಲ್ಲ ಹ್ಮ್ ಡಿ ಸಿ ಎಂ ಮಾಜಿ ಡಿ ಸಿ ಎಂ ಎಂ ಎಲ್ ಸಿ ಆಗಿದೆ ಕಾರಣ ನಾವೇ ಆಗಿದ್ದು ಇವೆಲ್ಲ ಆಗಲ್ಲ ಮಹೇಶ್ ಕುಂಟಳಿಗೆ ಟಿಕೆಟ್ ಮಿಸ್ ಆದ್ರೆ ಯಾಕೆ ಅಂತಂದ್ರೆ ಮಹೇಶ್ ಕುಂಪ್ಟ ಟಿಕೆಟ್ ಕೊಡದೆ ಹೋದ್ರೆ ಒಂದ್ ಜನ ಕರ್ಕೊಂಡು ಜೆಡಿಎಸ್ ಕೊಯ್ತಾರೆ ಯಾಕಂದ್ರೆ ಕಾಂಗ್ರೆಸ್ ಹೋಗಲ್ಲ ಡಿ ಕೆ ಶಿವಕುಮಾರ್ ಲಕ್ಷ್ಮಿ ಬಳ್ಕರ್ಗೆ ಆದ್ ಬಿದ್ದಿಲ್ ಬೈಕ್ ಕಂಡು ಮತ್ತೆ ಅವರು ಜೆಡಿಎಸ್ ಹೋಗ್ತಾರೆ ಅದಷ್ಟೇ ಹೋಗಲ್ಲ ರಮೇಶ್ ಜಾರಕಿಹೊಳಿ ಸಿಟ್ ಹೇಗಿದೆ ಅಂತಂದ್ರೆ ಶತ್ರುಗಳನ್ನ ಮುಳುಗಿಸ್ಲೇಬೇಕು ಅಂತ ನಾನು ಆಗ್ಲೇ ಹೇಳಿದೆ ಹೇಗೆ ನಾವು ಯಡಿಯೂರಪ್ಪ ಮತ್ತೆ ಬೊಮ್ಮಾಯಿ ಕಂಪೇರ್ ಮಾಡಿದಾಗ ಬೊಮ್ಮಾಯಿ ಝೀರೋ ಯಡಿಯೂರಪ್ಪ ಹೀರೋ ಹಾಗೆ ಹೇಳಿ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿ ಕಂಪೇರ್ ಮಾಡಿದಾಗ ಲಕ್ಷ್ಮಣ ಸವದಿ ಹೀರೋನೆ ಜಾರಕಿಹೊಳಿ ಮೇಲೆ ಅಲ್ಲ ರಮೇಶ್ ಜಾರಕಿಹೊಳಿ ಹೀರೋ ಲಕ್ಷ್ಮಣ್ ಜಾರಕಿಹೊಳಿ ಅಷ್ಟಲ್ಲೇ ಸೊ ಲಕ್ಷ್ಮಣ್ ಜಾರಕಿ ಸಾರಿ ರಮೇಶ್ ಜಾರಕಿಹೊಳಿ ಏನಿದಾರಲ್ಲ ಅವ್ರ ಶಕ್ತಿಯುತವಾಗಿದೆ ಅಂದ್ರೆ ಅವ್ರ ಸಿಡಿ ಪಾಡಿ ಗಿಡಿ ಗಿಡಿ ಕತೆಗಳು ಸೋರಿ ಒಂದ ಚರ್ಚೆ ಆಗ್ತಾ ಇತ್ತು ರಮೇಶ್ ಜಾರಕಿಹೊಳಿ ಬರ್ತಾರಂತೆ ಕುಮಾರಸ್ವಾಮಿ ಜೊತೆ ಕೂಡ ಕುಮಾರಸ್ವಾಮಿ ಕರೀತಾರೆ ಹಿಂಸೆ ತಗೊಂಡ್ ಯಾಕೆ ಬಂದ್ಬಿಡೋಣ ನೀನು ಅಂತ ಇವರು ಅವರ ಮಹೇಶ್ ಕುಂಪಳ್ಳಿ ಟಿಕೆಟ್ ಕೊಡೋದ ಲಕ್ಷ್ಮಣ್ ಸವದಿ ಕೊಟ್ರೆ ರಮೇಶ್ ಜಾರಕಿಹೊಳಿ ಒಂದ್ ಅಷ್ಟ ಕರ್ಕೊಂಡು ಜೆಡಿಎಸ್ಗೆ ಹೋಗ್ತಾರೆ ಅಷ್ಟಷ್ಟೇ ಇಲ್ಲ ನನಗೆ ಗೊತ್ತಿರ್ಲಿ ಇನ್ನೊಂದ್ ಅಷ್ಟ ಕ್ಯಾಂಡಿಡೇಟ್ಗಳು ಅವ್ರೆ ಬೆಳಗಾವಿಲಿ ಸರಿಸುಮಾರು ಮೂರರಿಂದ ನಾಲ್ಕು ಸ್ಥಾನವನ್ನ ಜೆಡಿಎಸ್ ಗೆ ಗೆಲ್ಲಿಸಿಕೊಳ್ಳುವ ಶಕ್ತಿ ರಮೇಶ್ ಜಾರಕಿಹೊಳಿಗಿದೆ ಅಟ್ ದಿ ಸೇಮ್ ಟೈಮ್ ಇನ್ನೊಂದ್ ನಾಲ್ಕೈದೆಡೆ ಬಿಜೆಪಿ ಸೋಲಿ ಕಾರಣ ಆಗ್ತಾರೆ ರಮೇಶ್ ಜಾರಕಿಹೊಳಿ ಕಾರಣ ಇಂದ ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತು ಹನ್ನೆರಡು ಕಾಂಗ್ರೆಸ್ ಗೆಲ್ಲಬಹುದು ಹ್ಮ್ ಬಿಜೆಪಿಗೆ ಬಹು ದೊಡ್ಡ ಹೊರತಾ ಕೊಡಕ್ಕೆ ರೆಡಿ ಅವರ ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ಡೆಫಿನೆಟ್ಲಿ ಲಾಸ್ಟ್ ಟೈಮ್ ಅಮಿತ್ ಶಾ ಅವರನ್ನ ಭೇಟಿ ಆದಾಗ ಡೆಹಿಯಲ್ಲಿ ಮಾತನಾಡಿದಾರೆ ಸಾಲ್ವ್ ಆಗಿದೆ ಅನ್ನೋ ಒಂದು ಚರ್ಚೆ ಇತ್ತು ಬಟ್ ಲಕ್ಷ್ಮಣ್ ಸೌದಿ ರೆಡಿ ಇಲ್ಲ ರೆಡಿ ಇಲ್ಲ ಕ್ಯೂರ್ಯಾರು ಆಗ ಹ್ಮ್ ಗೆದ್ದು ಕೇಳ್ಬೇಕಾನೆ ಸೋತಾಗ ಹೆಂಗ ಕೇಳ್ತೀರಿ ಹ್ಮ್ ಇಲ್ಲ ಅವತ್ತು ಹೇಳ್ಬೇಕಾಯ್ತು

ರಾಜೀನಾಮೆಯ ಋಣದಲ್ಲಿ ಡಿ ಸಿಎಂ ಆದಂತ ಲಕ್ಷ್ಮಣ್ ಸವದಿ ಅವ್ರು ಕೇಳ್ತಾವರ್ಲ್ಲ ಜನ ಹೇಳ್ತಾರೆ ನ್ಯಾಯನ ಗುರು ಇದು ಅಂತ ರಮೇಶ್ ಜಾರಕಿಹೊಳಿ ಕೇಳ್ತಿದ್ರೆ ರಮೇಶ್ ಜಾರಕಿಹೊಳಿ ಅವರ ವಿರೋಧವನ್ನ ಕಟ್ಕೊಳ್ಳೋಕೆ ಬಿಜೆಪಿ ಈಗ ಈ ಕ್ಷಣದಲ್ಲ ಬೇಕಾದ ಲಕ್ಷ್ಮಣ್ ಸವದಿ ಬಿಟ್ಟರು ಬಿಡ್ತಾರೆ ರಮೇಶ್ ಜಾರಕಿಹೊಳಿ ಬಿಜೆಪಿ ಬಿಡಲ್ಲ ಲಕ್ಷ್ಮಣ್ ಸವದಿ ಬಿಟ್ಟರು ಏನ್ ಮಾಡ್ತಾರೆ ಕಾಂಗ್ರೆಸ್ ಹೋಗಬಹುದು ಅಷ್ಟೇ ಲಕ್ಷ್ಮಣ್ ಸವದಿನೂ ಆಟವಾದಿ ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಇಂದ ನಿಂತ್ಕಬಹುದು ಏನ್ ಸಮಸ್ಯೆ ಏನಿಲ್ಲ ಈಗ ಒಬ್ರು ಹೋಗ್ತಾರೆ ಹೋಗ್ತಾರೆ ರಮೇಶ್ ಜಾರಕಿಹೊಳಿ ಪಕ್ಷ ಬಿಟ್ಟರೆ ಒಂದ್ ರಚನೆ ಕರ್ಕಂಡ್ ಜೆಡಿಎಸ್ಗೆ ಹೋಗ್ತಾರೆ ಲಕ್ಷ್ಮಣ್ ಸೌದಿ ಟಿಕೆಟ್ ಸಿಕ್ಕಿಲ್ಲ ಅವ್ರು ಕಾಂಗ್ರೆಸ್ ಹೋಗ್ತಾರೆ ಇಲ್ಲ ಜೆಡಿಎಸ್ ಅವರು ಹೋಗ್ಬೋದು ಇದು ಕತೆ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ರಮೇಶ್ ಜಾರಕಿಹೊಳಿ ಸ್ಟ್ರಾಂಗ್ ಲಕ್ಷ್ಮಣ್ ಸೌದಿ ಅವರು ಸ್ಟ್ರಾಂಗ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಿಮ್ ಕ್ಷೇತ್ರ ಯಾವ್ದು ನಿಮ್ ಕ್ಷೇತ್ರ ಮುಂದಿನ ಶಾಸಕರೇ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ಮ ಕಳಕಳಿ ಯಾರೇನೇನ್ ಹೇಳಿ ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡಿ ಯಾರು ಬೆಸ್ಟ್ ನಿಮ್ ಕ್ಷೇತ್ರಕ್ಕೆ ಯಾರು ಗೆದ್ರೆ ನಿಮ್ ಕ್ಷೇತ್ರ ಉದ್ಧಾರ ಆಗುತ್ತೆ ನಿಮ್ಗೆ ಏನಾದ್ರೂ ಪ್ರಯೋಜನ ಆಗುತ್ತೆ ರಾಜ್ಯಕ್ಕೆ ಏನಾದ್ರು ಒಳ್ಳೆಯದಾಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅಂಥವ್ರನ್ನ ಆಯ್ಕೆ ಮಾಡಿ ಜಾತಿ ಧರ್ಮ ಕುಲ ಪಕ್ಷ ಎಲ್ಲವನ್ನು ಪಕ್ಕಕ್ಕಿಟ್ಟು ಯಾರು ಉತ್ತಮರು ವ್ಯಕ್ತಿಯನ್ನು ನೋಡಿ ನಿಮ್ಮ ಮತವನ್ನು ಚಲಾಯಿಸಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿ ವಿಯಾಗಿ ಧನ್ಯವಾದಗಳು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ